ಅಯ್ಯೋ ದೇವ್ರೆ, ನಿಮ್ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕೊಂದ ಹಾಕ್ಬಿಡ್ತಾರೆ. ತಗದು ಕೂತ್ಬಿಟ್ಟೆ ಅಂದ್ರೆ ಸೊಸೆ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಈಗೇನು ಚಿನ್ನು ವಸುನ ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಹೇಳ್ಬಿಡು. ಹೇಳಕ್ಕೆ ಒಪ್ಕೊಳ್ಳಿ ಅದಕ್ಕೆ. ಹೇಳಕ? ಅಯ್ಯೋ ಹೇಳಕ್ಕ, ನನಗೇನೋ ತುಂಬಾನೇ ಇಷ್ಟ. ಈಗ ಸುಮಂಗಲಿ ಬಾವಾ, ಈಗ ನೀ ನಿನ್ ಗಂಡನ ಹತ್ರ ಹೋಗ್ಬಿಟ್ಟು ನಮ್ಮಿಬ್ರು ಮದ್ವೆಗೆ ಒಪ್ಪಿಸ್ತದೆ ಅಷ್ಟೇ. ಅಷ್ಟೇ ನೀನೇ ಬಾ. ಏನ ಕೊಡ್ಬಳೆನಾ ತಿನ್ನೋ ವಯಸ್ಸ ಮಕ್ಕಳು ಕೊಡೋಗೆ. ನನ್ನ ಹತ್ರ ಮಾತಾಡ್ಬೇಕಾ? ಏನು ಏನ್ ಹೇಳ ಅದು ಹೋಗ್ಯ ಈ ವಯಸ್ಸಲ್ಲಿ ನಾಚಿಕೆ ಬೇರೆ ಕೇಳು ಹೋಗು. ಈಗೇನು ಅದು ಕೊಡ್ಬೇಳೆ ತಗೊಂಡು ತೊಲ್ಗೆ. ಅಯ್ಯಪ್ಪ ನನ್ ಕೈಲಾಗಲ್ಲ, ನನ್ ಕೈಲಾಗಲ್ಲ. ನೀವ್ ಯಾರು ನಿನ್ ಕಳ್ಸದ್ವಲ್ಲ ಗೌರ, ನಾವು ಅಪ್ಪಯ್ಯ ನೀವೇ ನೀವೇ ಹೋಗಿ. ಶಗ್ರು ಏನು? ಏನಿಲ್ಲ ಕೊಡು, ಸುಮ್ಮನೆ ಬಂದೆ. ದುಡ್ಡು ಬೇಕಾಗಿತ್ತಾ? ನನ್ಗೆ ಹಾಕೋಬೇಕು ದುಡ್ಡು? ಸಿಗರೇಟ್ ಸೇದಕ್ಕೆ? ಸಿಗರೇಟು ದೇವರನ್ನ ನಾನು ಸೇದಲ್ಲಪ್ಪ, ಎರಡು ತುಟಿ ಬತ್ತಿ ಇಟ್ಟಿಲ್ಲಪ್ಪ ಸಿಗರೇಟ್ನ. ನನಗೆಲ್ಲ ಗೊತ್ತಪ್ಪ, ಮಾದೇವ ಎಲ್ಲ ಹೇಳ್ದ. ಏನ್ ಹೇಳ್ದ? ಚಡ್ಡಿ ಜೋಬಳಿಗೆ ಸಿಗರೇಟ್ ಇಟ್ಕೊಳಕ್ಕೆ ಸೀಕ್ರೆಟ್ ಜೋ ಹೊಲಸ್ಕೊಳಕ್ ಹೋಗಿದ್ದು, ಅದನ್ನ ಟೈಲರ್ ಕೆಡಿಸ್ಬಿಟ್ಟಿದ್ದು, ನೀನ್ ಅಪ್ಸೆಟ್ ಆಗಿದ್ದು ಎಲ್ಲ ಗೊತ್ತಾಯ್ತು. ಏನು ಯೋಚನೆ ಮಾಡ್ಬೇಡ, ನಿನ್ ಒಳ್ಳೆ ಚಡ್ಡಿ ನಾನ್ ಹೊಲಸ್ಕೊಡ್ತೀನಿ. ಅದ್ರ ಬಗ್ಗೆ ನೀನೇನ್ ತೊಂದರೆ ತಗೋಬೇಡ, ನಿನ್ ಕೆಲ್ಸ ನೀನ್ ನೋಡು, ನನ್ ಚಡ್ಡಿ ನಾನ್ ಹೊಲಸ್ಕೊತೀನಿ. ಅಷ್ಟ್ ಮಾಡಪ್ಪ, ಹೋಗ್ತೀನಿ. ದಾರಿ ಬಿಡಿ ದಾರಿ ಬಿಡಿ, ನನ್ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ನಾನ್ ಬದುಕಿರ್ಬಾರ್ದು. ಇಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ, ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ಧಾರಾಳವಾಗಿ ಮಾಡ್ಕೊಳ್ಳಿ, ನಂದು ಏನು ಅಭ್ಯಂತರ ಇಲ್ಲ. ಸರಿಯಾಗಿ ಹೇಳಿದೆ ಶಕ್ರು. ಈಗ